ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಆದಿಯಲ್ಲಿ ಇದ್ದ ವಚನಾ ನಮ್ಮ ನೋಡ ಬಂದ ವಚನಾ ವಚನಾ ಸತ್ಯ ವಚನಾ ಭೂಮಿಗೆ ಬಂದ ವಚನಾ ಪಿತನ ಸ್ವತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ಜೀವನಕ್ಕೆ ಒಂದು ನಿಯಮ ಎಂಬುದು ಅಗತ್ಯವಿದೆ. ನಿಯಮವಿಲ್ಲದ ಜೀವನ ಯಾವತ್ತೂ ಒಳ್ಳೆಯ ಜೀವನವಲ್ಲ. ಯಾವುದೇ ಒಂದು ರಸ್ತೆಯಲ್ಲಿ ನಾವು ನಡೆಯುತ್ತೇವೆ, ಆ ರಸ್ತೆ ನಿಯಮಗಳನ್ನು ಪಾಲಿಸುವುದಿಲ್ಲವೆಂದಾದರೆ ಏನಾಗುತ್ತೆ? ಅಪಘಾತಗಳಾಗುತ್ತವೆ, ಮನುಷ್ಯನ ಜೀವಕ್ಕೆ ಕುತ್ತು ಬರುತ್ತೆ. ಅದಕ್ಕಾಗಿ ಆ ನಿಯಮಗಳನ್ನು ನಾವು ಪಾಲಿಸ್ತೇವೆ. ಹಾಗಾದರೆ ಸಹೋದರ ಸಹೋದರರೇ, ಆಧ್ಯಾತ್ಮಿಕ ಜೀವನದಲ್ಲಿ ನಿಯಮಗಳು ಬಹಳ ಅವಶ್ಯ. ದೇವರು ಇದನ್ನು ಅರಿತು ಮೋಶೆ ಮೂಲಕ ದಶೋಪದೇಶಗಳನ್ನು ನಮಗೆ ನೀಡಿದರು. ಈ ದಶೋಪದೇಶಗಳು ಮಾನವನ ಜೀವನದ ಒಂದು ಹಾದಿಯನ್ನು ರೂಪಿಸಿದವು. ಆದ್ದರಿಂದ ಆ ದಶೋಪದೇಶಗಳನ್ನು ಇಂದಿನಿಂದ ನಾವು ಧ್ಯಾನಿಸೋಣ. ದಶೋಪದೇಶಗಳು ಬಹಳ ನಮ್ಮ ಜೀವನಕ್ಕೆ ಅಗತ್ಯ. ವಿಶ್ವಾಸಿಗಳ ಜೀವನ ಆ ದಶೋಪದೇಶಗಳ ಬುನಾದಿಯಲ್ಲಿ ಕಟ್ಟಲ್ಪಟ್ಟಿದೆ. ಆದ್ದರಿಂದ ಈ ದಶೋಪದೇಶಗಳನ್ನು ಧ್ಯಾನಿಸೋಣ, ಇದರಂತೆ ನಡೆದುಕೊಳ್ಳಲು ಪ್ರಯತ್ನ ಪಡೋಣ. ಇವತ್ತಿನ ದೇವರ ವಾಕ್ಯ ವಿಮೋಚನಾ ಕಾಂಡದಿಂದ ಆರಿಸಲ್ಪಟ್ಟಿದೆ. ಅಧ್ಯಾಯ 20, ನಾವು ವಾಕ್ಯ 1-6 ಕೇಳೋಣ. ದೇವರು ಕೊಟ್ಟ ಆಜ್ಞೆಗಳು ಇವು: ನಾನೇ ನಿನ್ನ ದೇವರಾದ ಸರ್ವೇಶ್ವರ, ಗುಲಾಮತನದಲ್ಲಿದ್ದ ನಿನ್ನನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿದ್ದವನು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಅಥವಾ ವಿಗ್ರಹವನ್ನು ಮಾಡಿಕೊಳ್ಳಬೇಡ, ಅವುಗಳಿಗೆ ಅಡ್ಡ ಬೀಳಬೇಡ, ಅವುಗಳನ್ನು ಆರಾಧಿಸಬೇಡ. ಏಕೆಂದರೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬರಿಗೆ ಸಲ್ಲಗೊಳಿಸುವುದಿಲ್ಲ. ನನ್ನನ್ನು ದ್ವೇಷಿಸುವವರನ್ನು ದಂಡಿಸುತ್ತೇನೆ, ಅವರ ದೋಷ ಫಲವನ್ನು ಅವರ ಮಕ್ಕಳ ಮೇಲೆ 3-4 ತಲೆಮಾರುಗಳವರೆಗೆ ಬರಮಾಡುತ್ತೇನೆ. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವರಿಗಾದರೂ 1,000 ತಲೆಗಳವರೆಗೆ ದಯೆ ತೋರಿಸುತ್ತೇನೆ. ದೇವರ ವಾಕ್ಯವಿದು. ಸಹೋದರ ಸಹೋದರರೇ, ಈ ವಾಕ್ಯವನ್ನು ಧ್ಯಾನಿಸೋಣ. ಸಿನಾಯಿ ಬೆಟ್ಟದ ಬಳಿಗೆ ಮೋಶೆಯನ್ನು ದೇವರು ಕರೆದುಕೊಂಡು ಹೋದರು. ಸುಮಾರು 40 ದಿನಗಳು ಮೋಶೆ ಅಲ್ಲಿ ಕಳೆದರು ದೇವರೊಡನೆ. ಆ ದೇವರ ಸನ್ನಿಧಿಯಲ್ಲಿ 8 ದಿನಗಳನ್ನು ಕಳೆದಂತಹ ಮೋಶೆ ಹಿಡಿದು ಬರುವಾಗ ದೇವರು ಅವರಿಗೆ ದಶೋಪದೇಶಗಳನ್ನು ನೀಡಿದರು. ಈ ದಶೋಪದೇಶಗಳನ್ನು ಹೊತ್ತುಕೊಂಡು ಮೋಶೆ ಬೆಟ್ಟದಿಂದ ಕೆಳಗಿಳಿದರು. ಇದೇ ದಶೋಪದೇಶಗಳು
ಇಸ್ರಾಯೇಲ್ ಜನಾಂಗದ ಅತಿ ಪವಿತ್ರ ಒಂದು ರೀತಿಯ ಸಂಕೇತ. ಸಹೋದರ ಸಹೋದರರೇ, ಈ ದಶೋಪದೇಶಗಳನ್ನು ಧ್ಯಾನಿಸೋಣ. ಮೊದಲನೇ ದಶೋಪದೇಶ ಏನು ಹೇಳುತ್ತೆ? ನಾನಲ್ಲದೆ ನಿನಗೆ ಬೇರೆ ದೇವರುಗಳಿಲ್ಲ, ನಾನೇ ನಿನ್ನ ದೇವರಾದ ಸರ್ವೇಶ್ವರ. ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನಿಮಗೆ ಬೇರೆ ದೇವರುಗಳು ಇಲ್ಲ. ಸಹೋದರ ಸಹೋದರರೇ, ದೇವರು ಒಬ್ಬನೇ ಎಂಬ ಸತ್ಯವನ್ನು ನಾವೆಲ್ಲರೂ ವಿಶ್ವಾಸಿಸುತ್ತೇವೆ. ದೇವರು ಸರ್ವಶಕ್ತ, ದೇವರು ಸರ್ವವ್ಯಾಪಿ, ದೇವರು ಸರ್ವಜ್ಞಾನಿ, ದೇವರು ಸರ್ವಶಕ್ತ, ಎಲ್ಲರೂ ಆತನಲ್ಲಿದೆ. ಹೀಗಿರುವಾಗ ದೇವರು ಒಬ್ಬನೇ, ಒಂದು ವೇಳೆ ದೇವರಿಗೆ ತನ್ನತನವನ್ನು ಕಾಪಾಡಿಕೊಳ್ಳುವಂಥ ಶಕ್ತಿ ಇಲ್ಲದಿಂದಾದರೆ ಆತನು ದೇವರಾಗುವುದಿಲ್ಲ. ದೇವರು ಜೀವ, ದೇವರಿಗೆ ಮರಣವಿಲ್ಲ, ದೇವರಿಗೆ ಸೋಲಿಲ್ಲ, ದೇವರು ಒಬ್ಬನೇ. ಬೇರೆ ಯಾವ ದೇವರು ಇರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಬೇರೆ ದೇವರಿದ್ದಾರೆ ಅಂದರೆ ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ಸಹೋದರ ಸಹೋದರರೇ, ಈ ಸತ್ಯವನ್ನು ನಾವು ವಿಶ್ವಾಸಿಸಬೇಕು. ನಾವು ವಿಶ್ವಾಸಿಸ್ತೇವೆ ದೇವರನ್ನು. ಅದಕ್ಕಾಗಿ ದೇವರು ಹೇಳ್ತಾರೆ, ನಾನೇ ನಿಮ್ಮ ದೇವರು, ನಾನೇ ನಿಮ್ಮ ದೇವರು. ಗುಲಾಮತನದಲ್ಲಿದ್ದ ನಿನ್ನನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿದ್ದವನು. ಹಾಗಾದರೆ ನಮ್ಮ ಜೀವನದಲ್ಲಿ ದೇವರು ಒಬ್ಬನೇ. ಈ ಲೋಕದಲ್ಲಿ ನಾವು ಹುಟ್ಟಿದ್ದೇವೆ, ಈ ಲೋಕದಲ್ಲಿ ಜೀವಿಸ್ತಿದ್ದೇವೆ, ಈ ಲೋಕದಲ್ಲಿ ಅದನ್ನು ಸೃಷ್ಟಿಗ ಆ ಸೊಬಗನ್ನು ನೋಡ್ತಿದ್ದೇವೆ, ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವಿಗಳನ್ನು ನೋಡ್ತಿದ್ದೇವೆ, ಪ್ರತಿಯೊಂದು ಆ ವಸ್ತುಗಳನ್ನು ನೋಡ್ತಿದ್ದೇವೆ. ದೇವರ ಸೃಷ್ಟಿ ಇದೆಲ್ಲ ಅದ್ಭುತ. ಆದರೆ ಇದಕ್ಕೆಲ್ಲ ಸೃಷ್ಟಿಕರ್ತನು ಒಬ್ಬನೇ, ಬೇರೊಬ್ಬನಿಲ್ಲ. ಹಾಗಾದರೆ ನಾವು ಖಂಡಿತ ಒಂದೇ ದೇವರನ್ನು ವಿಶ್ವಾಸಿಸ್ತೇವೆ. ಅನೇಕ ಧರ್ಮಗಳಿರಬಹುದು, ವಿವಿಧ ರೂಪಗಳಲ್ಲಿ ವಿವಿಧ ರೀತಿಯಲ್ಲಿ ದೇವರನ್ನು ಆರಾಧಿಸ್ತಿರಬಹುದು. ಪ್ರತಿಯೊಂದು ಧರ್ಮಕ್ಕೆ ತನ್ನದೇ ಒಂದು ಸಂಸ್ಕೃತಿ ಇದೆ. ಪ್ರತಿಯೊಂದು ಧರ್ಮವು ಖಂಡಿತವಾಗಿ ದೇವರನ್ನೇ ಆರಾಧಿಸುತ್ತದೆ. ಪ್ರತಿಯೊಂದು ರೀತಿಯಲ್ಲಿ ಅವತಾರಗಳಲ್ಲಿ ಹೀಗೆ ದೇವರನ್ನು ಆರಾಧಿಸ್ತೇವೆ. ಆದರೆ ದೇವರು ಒಬ್ಬನೇ ಎಂಬ ಸತ್ಯ ಈ ಬೈಬಲ್ ನಮಗೆ ತಿಳಿಸುತ್ತೆ. ಆದ್ದರಿಂದ ನಮ್ಮ ಜೀವನದಲ್ಲಿ ದೇವರನ್ನು, ಒಂದೇ ದೇವರನ್ನು ನಾವು ಆರಾಧಿಸೋಣ. ಎರಡನೇದಾಗಿ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಕೂಡದು. ಯಾವಾಗ ಮನುಷ್ಯನಿಗೆ ಬೇರೆ ದೇವರುಗಳು ಇರುತ್ತಾರೆ? ಸಹೋದರ ಸಹೋದರರೇ, ಪ್ರತಿಯೊಬ್ಬ ಮನುಷ್ಯನು ದೇವರ ಸೃಷ್ಟಿ. ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ತಂದೆ ತಾಯಿಗಳೇ ಒಂದು ರೀತಿಯಲ್ಲಿ ಪ್ರಥಮ ದೇವರು, ಅಂದರೆ ಆ ದೇವರ ಸ್ಥಾನದಲ್ಲಿದ್ದಾರೆ. ಯಾಕೆಂದರೆ ತಂದೆ ತಾಯಿಗಳಿಂದ ಮಕ್ಕಳು ಬಂದಿದ್ದಾರೆ. ಆದ್ದರಿಂದ ಅವರ ಕರ್ತರು. ಆದರೆ ಆ ತಂದೆ ತಾಯಿಗಳು ಶಾಶ್ವತವಲ್ಲ, ಅವರಿಲ್ಲಿಂದ ಬಂದರು, ಅವರ ತಂದೆ ತಾಯಿಗಳಿಂದ. ಅಂದರೆ ಅವರ ತಂದೆ ತಾಯಿಗಳು, ಅಂದರೆ ಪ್ರಥಮ ತಂದೆ ತಾಯಿಗಳು ಬಂದದ್ದು ದೇವರ ಸೃಷ್ಟಿಯ ಮೂಲಕ. ಬೈಬಲ್ ನಮಗೆ ಖಂಡಿತವಾಗಿ ಹೇಳುತ್ತದೆ, ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ, ದೇವರು ಮನುಷ್ಯನನ್ನು ಸೃಷ್ಟಿಸಿದರು ಅವರ ರೂಪದಲ್ಲಿ. ಈ ಲೋಕದಲ್ಲಿ ಯಾವೊಬ್ಬ ಮನುಷ್ಯನು ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ಲೋಕದಲ್ಲಿ ಯಾವುದೇ ವಸ್ತುವೊಂದು ದೇವರಾಗಲಿಕ್ಕೆ ಸಾಧ್ಯವಿಲ್ಲ.
ದೇವರು ಒಬ್ಬನೇ ಆದರೆ ಯಾಕೆ ದೇವರು ಈ ವಾಕ್ಯವನ್ನು ಹೇಳುತ್ತಾರೆ ನಾನಲ್ಲೇ ನಿನಗೆ ಬೇರೆ ದೇವರುಗಳು ಇರಕೂಡದು ಸಹೋದರ ಸಹೋದರರೇ ಇವತ್ತು ಮನುಷ್ಯ ದೇವರಿದ್ದು ದೇವರಿಲ್ಲದಂತೆ ನಡೆದುಕೊಳ್ಳುತ್ತಾನೆ ಒಂದು ರೀತಿಯ ಈ ಒಂದು ಜೀವನ ಅಂದ್ರೆ ಮನುಷ್ಯ ತನ್ನನ್ನೇ ತಾನು ದೇವರ ಸ್ಥಾನದಲ್ಲಿ ಏರಿಸಿಕೊಂಡಿದ್ದಾನೆ ಅಂದರೆ ಯಾವಾಗ ಒಬ್ಬ ಮನುಷ್ಯ ದೇವರನ್ನು ವಿಶ್ವಾಸಿಸುವುದಿಲ್ಲ ತಾನು ದೇವರಿಂದ ಬಂದವನು ಎಂಬುದನ್ನು ಒಪ್ಪಿಕೊಳ್ಳುವುದಿಲ್ಲ ತಾನು ಎಲ್ಲವನ್ನು ತಾನೇ ನಡೆಸಬಲ್ಲೆನು ನನ್ನಿಂದಲೇ ಎಲ್ಲ ನಡೆಯುತ್ತೆ ದೇವರ ಅಗತ್ಯ ಇಲ್ಲ ದೇವರ ಅಸ್ತಿತ್ವವೇ ಇಲ್ಲ ಎಂದು ನಡೆಕೊಳ್ಳುವವನು ಆತನೇ ತನ್ನನೇ ತಾನೇ ದೇವರು ಮಾಡಿಕೊಂಡವನು ಕೆಲ ಸಮಯದ ಹಿಂದೆ ಮಾಧ್ಯಮಗಳಲ್ಲಿ ನಾನು ಓದಿದ ಒಂದು ವಿಷಯ ಅಥವಾ ಟಿವಿನಲ್ಲೋ ನೋಡಿದ ಒಂದು ವಿಷಯ ಚೀನಾ ದೇಶದಲ್ಲಿ ಇವತ್ತಿನ ಈಗಿನ ಅಧ್ಯಕ್ಷರಾದ ಕ್ಸಿ ಜಿನ್ಪಿಂಗ್ ಅವರು ಪ್ರತಿಯೊಂದು ಮನೆಯಲ್ಲಿ ಯೇಸು ಕ್ರಿಸ್ತರ ಆ ಚಿತ್ರವನ್ನು ತೆಗೆದು ತನ್ನ ಚಿತ್ರವನ್ನು ಇಡಬೇಕು ದೇವರ ಸ್ಥಾನದಲ್ಲಿ ತನ್ನನ್ನು ಜನರು ಸ್ವೀಕರಿಸಬೇಕು ಎಂಬುದನ್ನಾಗಿ ಆದೇಶವನ್ನಿತ್ತಿದ್ದಾರೆ ಇದೇ ಒಂದು ದೊಡ್ಡ ತಪ್ಪು ಇದು ಮನುಷ್ಯನು ತನ್ನನ್ನೇ ತಾನು ದೇವರಾಗಿ ಮಾಡಿಕೊಳ್ಳುವಂಥ ವಿಷಯ ಅನೇಕ ಜನರು ದೇವ ಮಾನವರೆಂದು ಕರೆಸಿಕೊಳ್ಳುತ್ತಾರೆ ಯಾರು ಈ ಜೀವನದಲ್ಲಿ ಅಥವಾ ಈ ಲೋಕದಲ್ಲಿ ದೇವ ಮಾನವರಾಗಲಿಕ್ಕೆ ಸಾಧ್ಯವಿಲ್ಲ ಮಾನವರು ಮಾನವರೇ ದೇವರು ದೇವರೇ ದೇವ ಭಕ್ತರಾಗಿರಬಹುದು ದೇವರ ಪರಿಪಾಲಕರಾಗಿರಬಹುದು ಆದರೆ ದೇವ ಮಾನವರಾಗಲಿಕ್ಕೆ ಸಾಧ್ಯವಿಲ್ಲ ದೇವರು ಒಬ್ಬನೇ ದೇವರು ಒಬ್ಬನೇ ಆದ್ದರಿಂದ ಯಾವಾಗ ಮನುಷ್ಯ ಇದನ್ನು ಮರೆತು ತಾನು ಎಲ್ಲವನ್ನು ತಾನು ಸರ್ವಸ್ವ ನನಗೆ ಯಾರು ಕೇಳುವವರಿಲ್ಲ ನಾನೇ ನಡೆದುಕೊಂಡ ರೀತಿ ನಾನು ನಡೆಸಿಕೊಳ್ಳುವ ರೀತಿ ನನಗೆ ಪ್ರಶ್ನಿಸುವವರು ಯಾರಿಲ್ಲ ಅಂತಹ ವ್ಯಕ್ತಿಗಳು ತನ್ನನ್ನೇ ತಾನು ದೇವರ ಸ್ಥಾನದಲ್ಲಿ ಇರಿಸಿಕೊಳ್ಳುತ್ತಾರೆ ದೇವರಿಗೆ ಅವರು ವಿರುದ್ಧವಾಗಿ ಹೋಗುತ್ತಾರೆ ಸಹೋದರ ಸಹೋದರರೇ ಇದೊಂದು ಮಹಾಪಾಪ ಈ ಲೋಕದಲ್ಲಿ ಯಾವೊಬ್ಬ ಮನುಷ್ಯನು ದೇವರಾಗಲಿಕ್ಕೆ ಸಾಧ್ಯವಿಲ್ಲ ಯಾರು ನಾವು ಬರೀ ಸೃಷ್ಟಿ ಯೋಚಿಸಿಕೊಳ್ಳೋಣ ನಮ್ಮ ಬಗ್ಗೆ ಈ ದೇಹದಲ್ಲಿ ಶ್ವಾಸವಿರುವ ತನಕ ಅಷ್ಟೇ ನಾವಲ್ಲವೇ ಯಾರೊಬ್ಬನು ಶಾಶ್ವತವಾಗಿ ಈ ಲೋಕದಲ್ಲಿ ಉಳಿದುಕೊಳ್ಳಲು ಸಾಧ್ಯವೇ ಸರ್ವಾಧಿಕರು ಅನೇಕರು ಈ ಲೋಕದಲ್ಲಿ ಜನಿಸಿದ್ದಾರೆ ಹುಟ್ಟಿ ಹೋಗಿದ್ದಾರೆ ಯಾರು ಬದುಕುಳಿ ಉಳಿಲಿಲ್ಲ ಯಾರ ಅಧಿಕಾರನು ಶಾಶ್ವತವಾಗಿ ಉಳಿದಿಲ್ಲ ಈ ಲೋಕದಲ್ಲಿ ಶಾಶ್ವತವಾಗಿ ಇರುವವರು ದೇವರು ಮಾತ್ರ ಯಾವೊಬ್ಬ ಮನುಷ್ಯನು ಶಾಶ್ವತವಾಗಿ ಲೋಕದಲ್ಲಿ ಉಳಿಲಿಕ್ಕೆ ಸಾಧ್ಯವಿಲ್ಲ ಆತನು ದೇವರಾಗಲಿಕ್ಕೆ ಸಾಧ್ಯವಿಲ್ಲ ಈ ಒಂದು ಸತ್ಯವನ್ನು ನಾವೆಲ್ಲರೂ ಸ್ವೀಕರಿಸಬೇಕು ಎರಡನೇದಾಗಿ ದೇವರ ಸ್ಥಾನದಲ್ಲಿ ಯಾವಾಗ ಮನುಷ್ಯನು ಇನ್ನೊಬ್ಬರಿಗೆ ಆ ಸ್ಥಾನವನ್ನು ಕೊಡ್ತಾನೋ ಆತನನ್ನು ಅವರು ದೇವರನ್ನಾಗಿರಿಸ್ತಾನೆ ಅದು ಇನ್ನೊಂದು ಮಹಾಪಾಪ ಒಬ್ಬ ಕುಡುಕ ಒಬ್ಬ ಕುಡುಕನಿಗೆ ಈ ದೇವರಿಲ್ಲ ಆತನಿಗೆ ಆ ಬಾಟ್ಲಿಯ ದೇವರು ಬೆಳಗ್ಗಿನಿಂದ ಸಂಜೆವರೆಗೆ ಬಾಟ್ಲಿ ಇದ್ರೆ ಸಾಕು ಪೂಜೆ ಬೇಡ ಕುಟುಂಬ ಬೇಡ ಅಥವಾ ಕೆಲಸ ಬೇಡ ಬರೀ ಬಾಟ್ಲಿ ಇದ್ರೆ ಸಾಕು ಬರೀ ಬಾಟ್ಲಿಯೇ ಶರಣಂ ಬಾಟ್ಲಿಯೇ ಶರಣಂ ಅಂತ ಹೇಳಿಕೊಂಡು ಈ ಬಾಟ್ಲಿ ಹಿಂದೆ ಬಿದ್ದವನು ಆತನೇ ಆ ದೇವರ ಸ್ಥಾನದಲ್ಲಿ ಬಾಟ್ಲಿಯನ್ನು ದೇವರನ್ನಾಗಿರಿಸುತ್ತಾನೆ ಇದು ಮನುಷ್ಯನ ಮಹಾಪಾಪ
ದೇವರ ಸ್ಥಾನ ಆ ಬಾಟ್ಲಿಗೆ ಹೋಗುತ್ತೆ ಅಲವರಿಗೆ ದುಡ್ಡೇ ದೇವರು ಇವತ್ತು ಕೆಲವರಿಗೆ ದುಡ್ಡೇ ದೇವರಾಗಿದ್ದಾರೆ ದುಡ್ಡಿನ ಮುಂದೆ ದೇವರು ಲೆಕ್ಕಕ್ಕೆ ಬರಲ್ಲ ದುಡ್ಡಿನ ಮುಂದೆ ದೇವರ ಪೂಜೆ ಬೇಡ ದುಡ್ಡಿನ ಮುಂದೆ ದೇವರನ್ನು ಪ್ರಶ್ನಿಸುವಂತ ಆ ಒಂದು ಹಂಬತನ ಅಹಂಕಾರ ದೇವರನ್ನೇ ಪ್ರಶ್ನಿಸುವಂತ ದುಡ್ಡಿದ್ದರೆ ನಾನು ಏನು ಮಾಡಬಲ್ಲೆ ಅಹಂಕಾರ ಮದ ಇದು ದೇವರ ಆ ದೇವರ ಸ್ಥಾನದಲ್ಲಿ ಆತನು ದುಡ್ಡಿಗೆ ಸ್ಥಾನ ಕೊಡುವುದು ದುಡ್ಡು ಒಳಿಯಲ್ಲ ದುಡ್ಡಿದ್ದವನು ಈ ಲೋಕದಲ್ಲಿ ಶಾಶ್ವತವಾಗಿ ಬಾಳಲ್ಲ ಒಬ್ಬ ಮನುಷ್ಯ ಒಂದು ಕ್ಯಾನ್ಸರ್ ರೋಗ ಬಂದರೆ ಲಕ್ಷಗಟ್ಟಲೆ ಖರ್ಚು ಮಾಡಬಹುದು ಲಕ್ಷಗಟ್ಟಲೆ ಖರ್ಚು ಮಾಡಿ ದುಡ್ಡೇ ದೇವರು ಎಂಬ ಎನಿಸಿಕೊಂಡವನು ಆ ದುಡ್ಡಿನಿಂದ ತನ್ನ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯವೇ ಖಂಡಿತ ಸಾಧ್ಯವಿಲ್ಲ ಆ ದುಡ್ಡು ಅವನನ್ನು ಬಿಟ್ಟು ಬಿಡುತ್ತೆ ದುಡ್ಡು ಕರಗಿ ಹೋಗುತ್ತೆ ಏನು ಉಳಿಯಲ್ಲ ಯಾವತ್ತು ದುಡ್ಡು ದೇವರಾಗಲಿಕ್ಕೆ ಸಾಧ್ಯವಿಲ್ಲ ಹಲವರಿಗೆ ಮನುಷ್ಯರು ದೇವರು ಹಲವರಿಗೆ ತಮ್ಮ ಜೀವನದಲ್ಲಿ ಏನೋ ತನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ಯಾರೊಬ್ಬರು ಏನು ಕೊಡುತ್ತಾರೋ ಅದು ಅವರಿಗೆ ಅವರೇ ದೇವರು ತನ್ನ ದೇಹದ ಆಸೆಗಳನ್ನು ತೀರಿಸಿಕೊಳ್ಳಲು ಕಾಮದಾಟಗಳನ್ನು ತೀರಿಸಿಕೊಳ್ಳಲು ಯಾರೊಬ್ಬ ಒಂದು ಹೆಣ್ಣು ಅಥವಾ ಗಂಡಿನ ಹಿಂದೆ ಹೋಗುವರು ಅವರೇ ಅವರಿಗೆ ದೇವರಾಗುತ್ತಾರೆ ಪಾಪಿ ಜೀವನಕ್ಕೆ ಅಂಟಿಕೊಳ್ಳುತ್ತಾರೆ ದೇವರನ್ನು ಮರೆತು ದೇವರ ಉಪದೇಶಗಳನ್ನು ಮರೆತು ಮನುಷ್ಯರು ತಮ್ಮ ದೇಹದ ಆಸೆಗಳನ್ನು ತೀರಿಸುತ್ತಾರೆ ದೇವರಿಗೆ ವಿರುದ್ಧವಾಗಿ ಹೋಗುತ್ತಾರೆ ದೇವರ ಸ್ಥಾನದಲ್ಲಿ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನನ್ನು ಇರಿಸುತ್ತಾನೆ ಅನೇಕರು ಮನುಷ್ಯರಿಗೆ ಗುಲಾಮರಾಗುತ್ತಾರೆ ದೇವರ ವಾಕ್ಯದಂತೆ ನಡೆದುಕೊಳ್ಳದೆ ಮನುಷ್ಯರ ವಾಕ್ಯದಂತೆ ನಡೆದುಕೊಳ್ಳುವರಿದ್ದಾರೆ ಇದೇ ಇವತ್ತು ದೇವರು ಹೇಳುವಂತಹ ವಾಕ್ಯ ಸಹೋದರ ಸಹೋದರರೇ ನಾವೆಲ್ಲರೂ ನಮಗೆಲ್ಲರಿಗೂ ದೇವರೇ ಸರ್ವಸ್ವ ಕೊನೆಯದಾಗಿ ದೇವರು ಖಂಡಿತ ನಮಗೆ ಹೇಳುತ್ತಾರೆ ವಿಗ್ರಹಗಳನ್ನು ಆರಾಧಿಸದಿರಿ ವಿಗ್ರಹಗಳೇನು ವಿಗ್ರಹ ಎಂಬುದು ಕೇವಲ ನಮಗೆ ಒಂದು ಮಾಧ್ಯಮವಷ್ಟೇ ಈ ಬೈಬಲ್ ಇದೆ ಈ ಬೈಬಲ್ ನಾವು ಅಕ್ಷರಗಳ ಮೂಲಕ ಆ ದೇವರ ವಾಕ್ಯ ಈ ಅಕ್ಷರಗಳ ಮೂಲಕ ಓದುತ್ತೇವೆ ಈ ಅಕ್ಷರಗಳನ್ನು ಬರೆಯಲು ಈ ಕಾಗದವನ್ನು ಬಳಸುತ್ತೇವೆ ಕಾಗದ ಕೇವಲ ಒಂದು ಮಾಧ್ಯಮ ಕಾಗದ ದೇವರ ವಾಕ್ಯವಲ್ಲ ಆ ನುಡಿಗಳು ದೇವರ ವಾಕ್ಯ ಈ ಕಾಗದ ಒಂದು ಕೇವಲ ಒಂದು ಮಾಧ್ಯಮ ಅದೇ ರೀತಿಯಲ್ಲಿ ನಾವು ದೇವರನ್ನು ಕಾಣಲು ಸಾಧ್ಯವಿಲ್ಲ ದೇವರಿಗೆ ಆಕಾರವಿಲ್ಲ ದೇವರಿಗೆ ನಮ್ಮಂತೆ ದೇಹವಿಲ್ಲ ಆದರೆ ನಾವು ಮನುಷ್ಯರು ಆ ಒಂದು ದೇವರನ್ನು ಯಾವಾಗ ಒಂದು ರೀತಿಯಲ್ಲಿ ಆ ಮಾನವಭಾವನೆಗಳಂತೆ ಆರಾಧಿಸಲು ಒಂದು ಮಾಧ್ಯಮವನ್ನು ಬಳಸ್ತೇವೆ ಅಷ್ಟೇ ಒಂದು ತಂದೆಯ ರೂಪ ಅಥವಾ ಈ ಲೋಕಕ್ಕೆ ಬಂದಂತಹ ಯೇಸು ಕ್ರಿಸ್ತರು ಮನುಷ್ಯ ರೂಪವನ್ನು ತಾಳಿದರು ಆ ಮನುಷ್ಯ ರೂಪ ನಮ್ಮ ಆ ಪ್ರಾರ್ಥನೆಗೆ ಸಹಾಯಕವಾಗಲು ಖಂಡಿತವಾಗಿ ಆ ಮೂರ್ತಿಯನ್ನು ವಿಗ್ರಹವನ್ನು ಬಳಸ್ತೇವೆ ಹೊರತು ಆ ವಿಗ್ರಹ ದೇವರಲ್ಲ ಆ ವಿಗ್ರಹ ದೇವರಲ್ಲ ಒಂದು ಮಾಧ್ಯಮವಷ್ಟೇ ಇದನ್ನು ಆ ಈ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು ಅದಕ್ಕೊಂದು ಪವಿತ್ರ ಸ್ಥಾನ ಕೊಡ್ತೀವಿ ಏಕೆಂದರೆ ಇದು ದೇವರಿಗೆ ನಾವು ದೇವರ ಬಳಿಗೆ ಹೋಗೊಂದು ಮಾಧ್ಯಮವಷ್ಟೇ
देवालय बलस पूजे बलस वस्तु हेगे पवित्रवो अदे रीतली विग्रह अथवा पवित्र वस्तु मध्यम इन देवरी ना सकल बड़स वस्तु आदि अब पवित्र देवर विग्रह आराधे साध्यव देवर सृष्टिकर्त देवर विग्रह वस्तु आगे साध्यव केवल नम मनसमे आदि देवर सर्वव्यापी सर्वव्यापी देवर सर्व सृष्टिकर्त आदि आ देवर आराधोण विग्रह वस्तु इे उपदेश नमेंगे सहोदर सहोदरे देवर आराधिसलु आ शक्तियन्न बेडिकोळ्ळोण देवर मुंदे नावु पवित्रवागि जीविसलु आ देवर नमगे आ शक्तियन्न अनुग्रहिसलि तंदेयाद देवरे नीवु एकमात्र नम्म देवरु सृष्टिकर्तरु नीवे ओंदु अद्भुत शक्ति नीविल्लदे बेरे देवरु नमगिल्ल ई नम्म जीवनदल्लि अनेक बारी मोह के ओळपट्टु लौकिक आशेगे ओळपट्टु अनेक बारी नावु आ वस्तुगळन्न निम्म जागदल्लि इरिसि अथवा नम्म आशे आकांक्षेगळन्न तीरिसिकोळ्ळलु लौकिक वस्तुगळिगे अथवा मनुष्यरिगे आ पट्टवन्न नीडि अवुगळन्न आराधि सर्व देवरे अंदुकोंडंत रीतियल्लि नडेदु ನಾವು ಮಾಡಿರುವಂತ ಪ್ರತಿಯೊಂದು ಪಾಪಗಳನ್ನು ಮನ್ನಿಸಿರಿ ನಮ್ಮನ್ನು ಕ್ಷಮಿಸಿರಿ ಯಾವುದೇ ರೀತಿ ನಾವು ನಿಮ್ಮ ಸ್ಥಾನವನ್ನು ಎಂದಿಗೂ ಯಾವ ರೀತಿಯಲ್ಲೂ ಈ ಉಪದೇಶಗಳನ್ನು ಮುರಿದು ಬೇರೆಯವರಿಗೆ ನೀಡದಂತೆ ಆ ಶಕ್ತಿಯನ್ನು ನಮಗೆ ನೀಡಿರಿ ನಿಮ್ಮ ಉಪದೇಶಗಳಂತೆ ನಡೆದುಕೊಳ್ಳಲು ಏಕಮಾತ್ರ ದೇವರಾದ ನಿಮ್ಮನ್ನು ಸರ್ವ ನಮ್ಮ ಜೀವನದಲ್ಲಿ ಸರ್ವ ರೀತಿಯಲ್ಲಿ ಸರ್ವ ಕಾಲಗಳಲ್ಲಿ ಆರಾಧಿಸಲು ಆ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ फाटल्या 13 वर्सांतावन क्रिस्ती जिणेक प्रेरण दिल्ले कोंकणी धार्मीक म्हयन्याळे दैवीक अमृत हर एका म्हयन्याक विविध विशयांचेर लेखना तरावळू अंकना कातोली कोबरो भुरग्यांक युवजनांक बालगड्यांक संबंधित लेखना विशिष्ट विन्यास आनी नितळ छापो हे सगळे आटापलेले आत्मीक भंडार दैवीक अमृत कोंकणी धार्मीक म्हयन्याळे वर्गणी आणि एर विवरां खातीर संपर्क करा 0824-4273-161 मोबाईल 8105-85307 ईमेल दैवीकमृत मंथली @gmail.com